महीने के बाद जो पूरे इंडिया में फेस्टिवल ऑफ डेमोक्रेसी से लोकसभा इलेक्शन कहते हैं, पर्टिकुलरली बेंगलुरु सेंट्रल पार्लियामेंट्री कॉन्स्टिट्यूएंसी एक ऐसी हाई प्रोफाइल कॉन्स्टिट्यूएंट है जिसका डोमिनेंट माइनॉरिटी कम्युनिटी, पहले 2009 में क्रिश्चियंस को दिया गया था, दो बार मुस्लिम्स को दिया, अब सिक्स मंथ्स में आ रहा है, कई सारे कम्युनिटी टिकट्स को डिमांड करें। हमारे साथ पर्टिकुलरली यहाँ पर वेरी स्पेशल पर्सन है, द्वारकनाथ सर हैं जो बैकवर्ड कम्युनिटी के चेयरमैन, उनसे बात करते हैं। सर, आती चुनाव है, बेंगलुरु सेंट्रल पार्लियामेंट्री कॉन्स्टिट्यूएंसी सततवागी मूर सति कांग्रेस सोतिदे, ಈಗ ಆತಿನ ಚುನಾವಣೆ ಎಲ್ಲ ಸಮ ಟಿಕೆಟ್ ಕಳಿತಾದ್ರೆ ತಮ್ಮ ಅಭಿಪ್ರಾಯದ ಬಗ್ಗೆ ಏನು ಸರ್? ಆರಂಭದಿಂದಲೂ ಕೂಡ ಕ್ರೈಸ್ತ ಸಮುದಾಯ ಪೊಲಿಟಿಕಲಿ ಭಾಳ ಅವ್ರಿಗೆ ಅನ್ಯಾಯ ಆಗ್ತಾನೆ ಇದೆ. ಫಾರ್ ಎಕ್ಸಾಂಪಲ್, ಈಗ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಎಮ್ ಎಲ್ ಸಿಸು ಮತ್ತು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವ್ರು ಮನಸ್ಸು ಮಾಡಿದ್ದು ಅಂತಂದರೆ 7 ಜನ ಗೆಲ್ಬೋದು, ಆದರೆ ಒಬ್ಬರಿಗೂ ಕೂಡ ಟಿಕೆಟ್ ಕೊಡ್ತಾ ಇಲ್ಲ. ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಟಿಕೆಟ್ಸ್ ಅಂತೂ ಅನೌನ್ಸ್ ಆಯಿತು, ಎಲ್ಲ ಆಗೋಯ್ತು ಇದ್ರದ್ದು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿದು. ಅಟ್ ಲೀಸ್ಟ್ ಪಾರ್ಲಿಮೆಂಟ್ರಿ ಇದನ್ನಾದರೂ ಒಬ್ಬ ಕ್ರೈಸ್ತರಿಗೆ ಕೊಡಲಿ ಅನ್ನುವಂಥದ್ದು. ಸಿ, ಅಂಬೇಡ್ಕರ್ ಹೇಳಿರುವಂತಹ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ನ ಪೊಲಿಟಿಕಲ್ ಪಾರ್ಟಿ ಒಂದು ಭಾಳ ಸೀರಿಯಸ್ ಆಗಿ ಪರಿಗಣಿಸ್ಬೇಕಾಗತ್ತೆ. ಅವ್ರದ್ದು ಪೊಲಿಟಿಕಲ್ ಕಾನ್ಶಿಯಸ್ನೆಸ್ ಒಂದು ಇಲ್ಲದೇ ಇದ್ದರೆ ಒಂದು 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 ಕಮ್ಯುನಿಟಿಗೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಹೇಳ್ತಿರೋಂಥದ್ದು, ಈ ಸಲದ ಪಾರ್ಲಿಮೆಂಟ್ ಎಲೆಕ್ಷನ್ಗಾದರೂ ಒಬ್ಬರು ಕ್ರೈಸ್ತ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ನಾವು ನೋಡುವಾಗ 28 ಕ್ಷೇತ್ರಗಳಲ್ಲಿ ಕೇವಲ ಒಂದೇ ಒಂದು ಅಲ್ಪಸಂಖ್ಯಾತ ಕೊಟ್ಟಿದ್ದು, ಬೇರೆ ಸಮುದಾಯ ಯಾರು ಕೊಡ್ತಾ ಇಲ್ಲ, ಜೈನ್ ಸಮಾಜ ಕೊಡ್ತಾ ಇಲ್ಲ, ಬೌದ್ಧಿಸಂ ಇದ್ದಾರೆ ಕೊಡ್ತಾ ಇಲ್ಲ, 5 ಜನ ಇದ್ರೆ ಕೊಡ್ತಾ ಇಲ್ಲ. ಈಗ ಕಳೆದ ಚುನಾವಣೆ ನೋಡಿದ್ರೆ ಕಾಂಗ್ರೆಸ್ ನ ಕೈ ಹಿಡಿದವರು ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಬೌದ್ಧ ಜೈನ್ ಇವರೆಲ್ಲ ಹಿಡಿದ್ರು ಕೈ. ಆದ್ರೆ ಸರ್ಕಾರ ಅವರಿಗೆ ರೆಸಿಪ್ರೊಕೇಷನ್ ಮಾಡ್ತಾ ಇಲ್ಲ. ಸರ್ ಇಲ್ಲ, ಕರೆಕ್ಟ್, ನನಗೂ ಕೂಡ ಅನಿಸಿದೆ. ಇವನ್ ನನ್ನ ಪಾರ್ಟಿಯವನಾದ್ರೂ ಕೂಡ ಸತ್ಯ ಹೇಳಬೇಕಾಗತ್ತೆ. ಮುಸ್ಲಿಂ ಸಮುದಾಯಕ್ಕೆ ಒಂದು ರೆಪ್ರೆಸೆಂಟೇಷನ್ ಕೊಡ್ತಾರೆ. ಮುಸ್ಲಿಮ್ಸ್ ಅಷ್ಟೇ ಕಷ್ಟಪಟ್ಟಂತಹ, ಮುಸ್ಲಿಮ್ಸ್ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡಿದಂತಹ ಕ್ರೈಸ್ತ ಸಮುದಾಯವನ್ನು ಇಗ್ನೋರ್ ಮಾಡ್ತಾ ಇರೋದಿದೆಯಲ್ಲ, ಅದು ತಪ್ಪು ಅನಿಸುತ್ತೆ. ಪಕ್ಷ ಇದನ್ನ ರೀಥಿಂಕ್ ಮಾಡಬೇಕಾಗತ್ತೆ, ಮತ್ತೆ ಪರಿಗಣನೆ ಮಾಡಿ ಕೊಡಬೇಕಾಗುತ್ತೆ. ಯಾಕಂದರೆ ಎಮ್ ಎಲ್ ಸಿ ಎಲೆಕ್ಷನ್ಸಲ್ಲೇ ಅವ್ರಿಗೆ ಒಂದು ರೆಪ್ರೆಸೆಂಟೇಷನ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಈಗ ಕನಿಷ್ಠ ಪಾರ್ಲಿಮೆಂಟ್ಗಾದರೂ ಕಳಿಸುವಂಥ ಪ್ರಯತ್ನವನ್ನು ಭಾಳ ಸೀರಿಯಸ್ ಆಗಿ ಪಕ್ಕಡಿ ಎಂಟೈರ್ ಕಮ್ಯುನಿಟಿಗೆ ಒಬ್ಬರು ರೆಪ್ರೆಸೆಂಟೇಟಿವ್ ಅಂತ ಹೇಳುವಂಥದ್ದು ತಪ್ಪಾಗತ್ತೆ. ಕುಲದೀಪ್ ಸಿಂಗ್ ಕಮಿಷನ್ ಏನು ಹೇಳುತ್ತೆ, ಪ್ರತಿ 2.5 ಲಕ್ಷಕ್ಕೆ ಒಬ್ಬ ಎಮ್ ಎಲ್ ಎ ಇರಬೇಕು ಅಂತ ಹೇಳುತ್ತೆ. ಒಂದು ಸಮುದಾಯ 2.5 ಲಕ್ಷಕ್ಕಿಂತ ಮೇಲೆ ಇದ್ದರೆ ಒಂದು ಎಮ್ ಎಲ್ ಎ ಇರಬೇಕು ಅಂತ. ಕ್ರೈಸ್ತ ಸಮುದಾಯ ಎಷ್ಟು ಲಕ್ಷ ಇದೆ ಇವತ್ತು? ಕ್ರೈಸ್ತ ಸಮುದಾಯ ಹತ್ರ ಹತ್ರ ನನಗೆ ಗೊತ್ತಿದ್ದಂತೆ ಮೋರ್ ದೆನ್ 10 ಲ್ಯಾಕ್ಸ್ ಇದೆ. ಅಂತಂದರೆ 4 ಜನ ಎಮ್ ಎಲ್ ಎಗಳನ್ನು ಕೊಡಬೇಕು. ಕುಲದೀಪ್ ಸಿಂಗ್ ಕಮಿಷನ್ ಇದ್ರ ಪ್ರಕಾರನೇ 4 ಜನ ಎಂ ಎಲ್ ಎಗಳು ಕೊಡಬೇಕು. ಬರೀ ಒಬ್ಬೆಂಬಲೇನೆ ಇಡೀ ಇಂಡಿಯಾಗೆ ಕರ್ನಾಟಕಕ್ಕೆಲ್ಲ ಸೇರಿಸಿ ಒಬ್ಬೆಂಬಲೇನು ಮಾಡಿಸ್ಬಿಟ್ಟು ನಾವು ಕೊಟ್ಟಿದ್ದೀವಿ ರೆಪ್ರೆಸೆಂಟೇಷನ್ ಅಂತ ಹೇಳಿದ್ರೆ, ಅದಕ್ಕೆ ಅಂಬೇಡ್ಕರ್ ಅವರು ಹೇಳೋದು ಅಡೆಕ್ವೇಟ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತಾರೆ. ಆ ಅಡೆಕ್ವೇಟ್ ರೆಪ್ರೆಸೆಂಟೇಷನ್ ಕೊಟ್ಟಾಗ ಮಾತ್ರನೇ ಈ ಸಮುದಾಯಗಳು ಮುಂದಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ, ಅಲ್ಲಿವರೆಗೂ ಸಾಧ್ಯ ಆಗಲ್ಲ. ಅದ್ರ ಬಗ್ಗೆ ಕ್ರೈಸ್ತ ಸಮುದಾಯ ಇನ್ಸಿಸ್ಟ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಪಾರ್ಟಿ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ. ಸರ್, ತಾವು ಬ್ಯಾಕ್ವರ್ಡ್ ಕಮಿಷನ್ ಚೇರ್ಮನ್ ಕೂಡ ಆಗಿದ್ರಿ ಸರ್, ಈಗ ನಿಮ್ಮ ಏನು ಸೋ ಕಾಲ್ಡ್ ಸೆಕ್ಯುಲರ್ ಸರ್ಕಾರಗಳಿದಾರೋ ಇವ್ರು ಬಂದಾಗ ಒಂದು ಕಮಿಷನ್ನ ಸ್ಟಾರ್ಟ್ ಮಾಡ್ತಾರೆ. ರಂಗನಾಥ್ ಮಿಶ್ರಾ ಇರ್ಬೋದು, ಜಸ್ಟಿಸ್ ಆಚಾರ್ಯ ಇರ್ಬೋದು, ಸುಮಾರು ನೀವು ರಿಪೋರ್ಟ್ನೆಲ್ಲ ತೊಗೊಳೋ ಕೊಡ್ತೀರಾ, ಇಂಪ್ಲಿಮೆಂಟೇಷನ್ ಇವತ್ತು ನಂಗೆ ಯಾವುದಾದ್ರು ಆಗಿದೆಯಾ ಸರ್ ಆನೆಸ್ಟ್ಲಿ? ಅಥವಾ ದಿಸ್ ಇಸ್ ಐ ವಾಶ್ ಟು ದ ಪೀಪಲ್ ಆಫ್ ಕರ್ನಾಟಕ ಅಪಾರ್ಟ್ ಫ್ರಮ್ ದಿಸ್ ಮೆಜಾರಿಟಿ ಕಮ್ಯುನಿಟಿ, ಯು ಅಕ್ಸೆಪ್ಟ್? ಖಂಡಿತ ಖಂಡಿತ, ನಾವು ಎಷ್ಟು ಕಷ್ಟಪಟ್ಟು ನಾವು ಒಂದು ಕಮಿಷನ್ ರಿಪೋರ್ಟನ್ನು ಕೊಡ್ತೀವಿ, ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸುಮಾರು ಓಡಾಟ ಮಾಡಿ ಏನೇನೋ ಮಾಡಿ ಆ ಡೀಟೇಲ್ಸನ್ನು ಎಂಪೆರಿಕಲ್ ಡೇಟಾನ ಕಲೆಕ್ಟ್ ಮಾಡಿ ನಾವು ಕಮಿಷನ್ ಕೊಡ್ತೀವಿ. ಅದನ್ನು ಸರ್ಕಾರ ಒಂಥರ ಎಲ್ಲೋ ದೂರದಲ್ಲಿಟ್ಟು ಅದನ್ನು ಕನ್ಸಿಡರ್ ಮಾಡದೇ ಇರೋದಿದೆಯಲ್ಲ, ಅದು ತಪ್ಪು. ಸರ್ಕಾರ ಇದು ಮುಂದೆ ಆದರೂ ಕೂಡ ಒಂದು ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ಬಗ್ಗೆ ಗೌರವ ಇದೆ ಅನ್ನೋದಾದರೆ ಖಂಡಿತ ಇವುಗಳೆಲ್ಲವನ್ನು ಕನ್ಸಿಡರ್ ಮಾಡಿದ್ರೆ ಈ ಕಮಿಷನ್ ರಿಪೋರ್ಟ್ಸ್ನ ಅವು ಪರಿಗಣೆಗೆ ತಗೋಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ. ಸರ್, 170 ಕೋಟಿ ಖರ್ಚು ಮಾಡಿ ಸರ್ಕಾರ ಕ್ಯಾಶ್ ಸೆನ್ಸಸ್ ಅನ್ನೋದು ಮಾಡಿದೆ. ಈಗ ಬಿಡುಗಡೆ ಮಾಡೋ ಸಂದರ್ಭದಲ್ಲಿ CM ಒಂದು ಕಡೆ ಆಗಿಬಿಟ್ಟಿದ್ದಾರೆ, ಡೆಪ್ಯೂಟಿ CM ಸಿಗ್ನೇಚರ್ ಮಾಡಿಬಿಟ್ಟಿದ್ದಾಳೆ ಅವರ ಕಮ್ಯುನಿಟಿನಲ್ಲಿ, ಒಕ್ಕಲಿಗರ ಕಮ್ಯುನಿಟಿನಲ್ಲಿ, ನಾನು ಇದ್ರ ವಿರುದ್ಧವಾಗಿದ್ದೀನಿ ಅಂತ. ದಿಸ್ ಡ್ಯುಯಲ್ ಸ್ಟ್ಯಾಂಡರ್ಡ್ಸ್, ಹೌ ಡು ಯು ಸಿ ದಿಸ್? ಸರ್, ಇಲ್ಲಿ ಪೊಲಿಟಿಕಲ್ ಇಶ್ಯೂ ಬಗ್ಗೆ ನಾನು ಈಗ ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡಲ್ಲ ಅಲ್ಲಿ ಬಂದಿರುವಂತಹ ಇದ್ರ ಬಗ್ಗೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಮೇಜರ್ ಕಮ್ಯುನಿಟೀಸು ಇನ್ನೂ ಸಮೀಕ್ಷೆಯ ರಿಸಲ್ಟ್ಸೇ ಬರದೇ ಇರೋಕ್ಕೆ ಮುಂಚೆ ಸಮೀಕ್ಷೆಯ ರಿಪೋರ್ಟೇ ನೋಡಿದೆ ಇದು ಅನ್ಸೈಂಟಿಫಿಕ್ ಆಗಿದೆ, ಇದು ಮಾಡಬಾರ್ದು ಅಂತ ಹೇಳುತ್ತಿದೆ ಅಂತೆಲ್ಲ, ಅದು ತಪ್ಪು. ಒಂದ್ಸಾರಿ ಅದು ಬಂದ ಮೇಲೆ ಅದ್ರಲ್ಲಿ ತಪ್ಪುಗಳಿದ್ರೆ ಹುಡುಕ್ಬಿಟ್ಟು ಹೇಳಲೇಬೇಕಾದ್ರೆ ಬೇಕಾದ್ರೆ ಕೋರ್ಟ್ಗೆ ಹೋಗಲಿ. ಆದರೆ ಅದು ಬರ್ದೇನೆ
ಅದನ್ನ ಅದು ಅನ್ಸೈಂಟಿಫಿಕ್ ಆಗಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಲೇಬಾರದು ಅಂತ ಹೇಳೋಂತದ್ದು ಇದಿಲ್ಲ ಅದು ತಪ್ಪು ಅಂತ ನಾನು ಹೇಳಕ್ಕೆ ಸರ್ ಲಾಸ್ಟ್ 2 ಕ್ವೆಶ್ಚನ್ಸ್ ಸರ್ ಯಾವುದೇ ಸರ್ಕಾರನ ಜನ ಗೆಲ್ಸಿದ್ರೆ ಅವರಿಗೆ ಸರ್ಕಾರ ಅವರ ಕಮ್ಯುನಿಟಿಗೆ ಅವರ ರೈಟ್ಸ್ ನ ಕೊಡಬೇಕಾಗುತ್ತೆ ಈ ಸತಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಟೋಟಲ್ ಮೈನಾರಿಟೀಸ್ ಬಜೆಟ್ ನೋಡಿದ್ರೆ ಕೇವಲ 2100 ಕ್ರೋರ್ಸ್ ಇದಕ್ಕಿಂತ ಜಾಸ್ತಿ ಯಡಿಯೂರಪ್ಪ ಕೊಟ್ಟರು ಇದಕ್ಕಿಂತ ಜಾಸ್ತಿ ಕುಮಾರಸ್ವಾಮಿ ಕೊಟ್ಟರು ಮತ್ತೆ ಇವ್ರ ಕೈ ಹಿಡಿದು ಏನು ಸುಖ ಸುಮ್ಮನೆ ಗಲಾಟಿ ಮಾಡಕ್ಕೆ ಕೊಡಲ್ಲ ಅಷ್ಟೇನ ಈ ಸರ್ಕಾರದಲ್ಲಿ ಗ್ಯಾರಂಟಿ ಹೆಸರಲ್ಲಿ ಒಬ್ಬ ಒಬ್ಬ ಕಾಂಗ್ರೆಸ್ ಮ್ಯಾನ್ ಆಗಿ ನನಗಿನ್ನೂ ಹೋಪ್ಸ್ ಇದೆ ಯಾಕಂದ್ರೆ ಫಸ್ಟ್ ಇಯರ್ ಇದು ಆ ಕ್ರೈಸಿಸ್ ಮತ್ತು ನಿಮ್ಗೆ ಗೊತ್ತಿದೆ ಫ್ರೀ ಬೀಸ್ ಇವೆಲ್ಲ ಆದ್ಮೇಲೆ ಒಂದು ಸ್ವಲ್ಪ ಬಜೆಟ್ ಅಲ್ಲೂ ಕೂಡ ಹಣ ಇದು ಮಾಡುವಂಥದ್ದು ಕಡಿಮೆ ಆಗಿದೆ ಅಂತ ಒಪ್ಕೊಳ್ತೀನಿ ಬಟ್ ಮುಂದಿನ ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಡುತ್ತೆ ಅಂತ ನನ್ನ ನಂಬಿಕೆ ಇದೆ ಸರ್ ಲಾಸ್ಟ್ ಕ್ವೆಶನ್ ನೀವು ಈಗ 28 ಕ್ಷೇತ್ರದಲ್ಲಿ ಕೇವಲ ಇಲ್ಲೊಂದು ಕೊಡಬೇಕಂತೀರಾ ಅಥವಾ ಕ್ರೈಸ್ತ ಸಮುದಾಯ ಆಗಲಿ ಅಲ್ಪಸಂಖ್ಯೆ ಯಾರಾದರೂ ಆಗಿರಲಿ ಎಷ್ಟು ಸೀಟ್ಸ್ ಕೊಡಬೇಕಂತೀರಾ ಈಗ ತಾವೇ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ರಿ ಪರ್ 10 ಲ್ಯಾಕ್ 1 ಮಿಲಿಯನ್ ಒಂದು ಕೊಡಬೇಕು ಅಂತ ನೋಡಿ ಈಗ ಇನ್ಕ್ಲೂಡಿಂಗ್ ದ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಎಲ್ಲರೂ ಸೇರಿಕೊಂಡಿದ್ದು ಅಂತಂದ್ರೆ ವಿ ಕಮ್ಸ್ ಅರೌಂಡ್ 73% ಎಸ್ 73%ಗೆ ಎಷ್ಟು ಸೀಟ್ಸ್ ಕೊಡಬೇಕು ಯೋಚನೆ ಮಾಡಿ ನೀವು 73%ಗೆ 15 ಸೀಟ್ ಕೊಡಬೇಕಾಗುತ್ತೆ 15 ಸೀಟ್ ಕೇಳ್ತಾ ಇಲ್ಲ ಕನಿಷ್ಠ ಒಂದು ಆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಮೈನಾರಿಟಿ ಸೇರಿಸಿ ಇಲ್ಲ ಕೇಳೋ ಅಂತಹ ಇದು ಏನಾಗ್ತಾ ಇದೆ ನಾವು ಕೇಳಲಿಲ್ಲ ಅಂತಲ್ಲ ಅಲ್ಲಿ ನಿಮಗೆ ಗೊತ್ತಿದೆ ಇವ ಪ್ರೆಸೆಂಟ್ ಎಲೆಕ್ಷನ್ಸು ಅದರಲ್ಲೂ ಕೂಡ ಬಿ ಜೆ ಪಿ ಮಾಡ್ತಾ ಇರೋಂತಹ ಇವುಗಳೆಲ್ಲ ನೋಡಿದಾಗ ನಮಗೆ ನಾವು ಗೆಲ್ಲಲಿಕ್ಕೆ ಎಲ್ಲ ಅಂಶಗಳು ಕೂಡ ಬೇಕಾಗ್ತವೆ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾವು ಹೆಚ್ಚು ನಮ್ಗೆ 15 ಸೀಟ್ ಕೊಡಿ ಅಂತ ಕೇಳ್ತಾ ಇಲ್ಲ ನಮ್ಮ ರೆಪ್ರೆಸೆಂಟೇಷನ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡಿ ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನು ನಿಲ್ಲಿಸ್ಬಿಟ್ಟು ನೀವು ನಿಮ್ಗೆ ಕೇಳಿದ್ರಿ ಟಿಕೆಟ್ ಕೊಟ್ವಿ ನಿಲ್ಲಿಸ್ಬಿಟ್ರಿ ಅಂತಲ್ಲ ಗೆಲ್ಲಿಸ್ಕೊಳ್ಳೋ ಅಂಥ ಜವಾಬ್ದಾರಿ ಕೂಡ ಪಕ್ಷ ತಗೋಬೇಕಾಗತ್ತೆ